ಸ್ವಾಗತ. ನಾವು ಗ್ರೈಂಡರ್ನ ಪರ್ಚೇಸ್ ಮಾಡೋಕ್ಕೆ ಹೋಗ್ತೀವಿ, ಹಿಟ್ಟು ರುಬ್ಬಕ್ಕೆ ಒಂದು ಗ್ರೈಂಡರ್ ಬೇಕು ಅಂತ. ಸೊ ಆವಾಗ ಅಲ್ಲಿ ನಾವು ನೋಡ್ತೀವಿ, ಒಂದು 500 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರೆ ಚಪಾತಿ ಹಿಟ್ಟು ಕಲಸೋದು, ಹಾಗೆ ಕಾಯಿ ತುರಿಯೋ ಡಿವೈಸ್ ಕೂಡ ಸಿಗುತ್ತೆ ಅಂತ. ಆಗ ನಾವೇನು ಮಾಡ್ತೀವಿ, ಅದೇ ಗ್ರೈಂಡರ್ನ ತೊಗೊಂಡು ಬರ್ತೀವಿ. ಆ್ಯಂಡ್ ಆ್ಯಸ್ ಯೂಶ್ವಲ್ ಬರೀ ಹಿಟ್ಟು ರುಬ್ಬಕ್ಕೆ ಆ ಗ್ರೈಂಡರ್ನ ಉಪಯೋಗಿಸ್ತೀವಿ, ಚಪಾತಿ ಹಿಟ್ಟನ್ನು ಕಲಸೋಕ್ಕೆ ಉಪಯೋಗಿಸೋದೇ ಇಲ್ಲ ಅಲ್ವಾ. ಸೊ ಬನ್ನಿ, ಇವತ್ತು ನಾನು ನಿಮಗೆ ಗ್ರೈಂಡ್ರಲ್ಲಿ ಚಪಾತಿ ಹಿಟ್ಟನ್ನು ಹೇಗೆ ಕಲಸೋದು ಅಂತ ತೋರಿಸ್ತೀನಿ. ನೋಡಿ, ಫಸ್ಟು ಗ್ರೈಂಡರ್ನ ನೀಟಾಗಿ ತೊಳೆದ್ಬಿಟ್ಟು ಅದು ಒಣಗಿದ ಮೇಲೆ ಒಂದ್ಸಲ ಒರೆಸ್ಬಿಡಿ, ಸೊ ದಟ್ ಧೂಳೆಲ್ಲ ಇರಬಾರ್ದು. ನೋಡಿ, ಈಗ ಚಪಾತಿ ಕಲಸೋಕ್ಕೆ ಈ ಥರದ ಒಂದು ಟೂಲ್ ಇರುತ್ತೆ, ಅದನ್ನು ನೀವು ನಿಧಾನವಾಗಿ ಫಿಕ್ಸ್ ಮಾಡಬೇಕು. ಎಲ್ಲ ಗ್ರೈಂಡ್ರಲ್ಲೂ ಕೂಡ ಪ್ರೊಸೀಜರ್ ಸೇಮೇ ಇರುತ್ತೆ, ನೀವು ನೋಡಿಕೊಂಡು ಈ ಟೂಲನ್ನು ಗಟ್ಟಿಯಾಗಿ ಫಿಕ್ಸ್ ಮಾಡಬೇಕು. ಈಗ ನಾನು ಆ ಟೂಲನ್ನು ಇಟ್ಟನ, ಈಗ ಇದನ್ನು ಹಾಕಿಬಿಟ್ಟು ಟೈಟ್ ಮಾಡ್ತೀನಿ. ಎಸ್, ಈಗ ಟೈಟ್ ಆಗಿದೆ. ನೆಕ್ಸ್ಟ್ ಪ್ರೊಸೀಜರ್ ಏನು ಅಂದರೆ, ಈಗ ಇದಕ್ಕೆ ಹಿಟ್ಟು ಹಾಕಬೇಕು. ನಾನು ಇಲ್ಲಿ 400 ಗ್ರಾಮ್ ಆಗುವಷ್ಟು ಗೋಧಿ ಹಿಟ್ಟನ್ನು ಉಪಯೋಗಿಸ್ತಾ ಇದ್ದೀನಿ. ನೋಡಿ, ಇದು ಒಂದು ಲೋಟ, ಒಂದು ಲೋಟ ಅಂದರೆ ಸುಮಾರು 200 ಗ್ರಾಮ್ ಇದೆ. ಸೊ ಈಗ ಒಂದು ಲೋಟ ಗೋಧಿ ಹಿಟ್ಟನ್ನು ಹಾಕಿದೆ. ನೆಕ್ಸ್ಟ್ ಈಗ ಇನ್ನೊಂದು ಲೋಟ ಗೋಧಿ ಹಿಟ್ಟು, ಟೋಟಲ್ 400 ಗ್ರಾಮ್ಸ್ ಹಾಕಿದ್ದೀನಿ. ಚಪಾತಿ ಮಾಡೋಕ್ಕೆ ಇಂಗ್ರೀಡಿಯೆಂಟ್ಸ್ ಹಾಕ್ತೀವಲ್ಲ, ಅದೆಲ್ಲ ಮಾಮೂಲಿ, ನೀವೀಗ ಕೈಯಲ್ಲಿ ಕಲಸಿದ್ರು ಕೂಡ ಏನೇನು ಹಾಕ್ತಿದ್ರಲ್ಲ ಅದನ್ನೇ ಹಾಕೋದು. ಓನ್ಲಿ ಥಿಂಗ್ ಏನಂದರೆ, ಇಲ್ಲಿ ಗ್ರೈಂಡ್ರು ಹಿಟ್ಟನ್ನು ಕಲಸುತ್ತೆ, ಅಲ್ಲ ಆದರೆ ನೀವು ಕೈಯನ್ನು ಬಳಸ್ತಿದ್ರಿ. ಈಗ ನಾನು ಚಪಾತಿ ಹಿಟ್ಟು ಹಾಕಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಉಪ್ಪು, 2 ಚಮಚ ಎಣ್ಣೆ ಹಾಕಿದ್ದೀನಿ, ಆಯಿಲ್ ಹಾಕಿದ್ದೀನಿ. ಹಾಗೆ ಒಂದು ಲೋಟದಲ್ಲಿ ನೀರು ತೊಗೊಂಡಿದ್ದೀನಿ, ಯಾವ ಲೋಟದಲ್ಲಿ ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೆನಲ್ಲ ಅದೇ ಲೋಟದಲ್ಲಿ ನೀರು ತೊಗೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾನು ಹಿಟ್ಟನ್ನು ಕಲಸ್ಕೊತೀನಿ. ಈಗ ಫಸ್ಟಿಗೆ ನಾನು 1/4 ಲೋಟ ಆಗುವಷ್ಟು ನೀರು ಹಾಕಿದ್ದೀನಿ. ಈಗ ನಮ್ಮ ಗ್ರೈಂಡರನ್ನು ಆನ್ ಮಾಡೋಣ. ನೋಡಿ ಫ್ರೆಂಡ್ಸ್, ಗ್ರೈಂಡರು ಚಪಾತಿ ಹಿಟ್ಟನ್ನು ಕಲಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಇದ್ರ ಜೊತೆ ಈ ಥರ ಸ್ಪ್ಯಾಚುಲ ಕೊಟ್ಟಿರ್ತಾರೆ, ಸೊ ಅದನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಈ ಥರ ಗೋಧಿ ಹಿಟ್ಟೆಲ್ಲ ಮೇಲೆ ಏನಾದರೂ ಬಿದ್ದಿದ್ರೆ ಅದನ್ನೆಲ್ಲ ಕೆಳಗೆ ಹಾಕ್ಬೋದು. ಜಸ್ಟ್ 3 ಮಿನಿಟ್ಸಲ್ಲಿ ನೀವು ಗ್ರೈಂಡ್ರಲ್ಲಿ ಚಪಾತಿ ಹಿಟ್ಟನ್ನು ಕಲಸ್ಕೊಬೋದು. ಜಾಸ್ತಿ ಹಿಟ್ಟು ಕಲಸೋಕ್ಕೆ ಗ್ರೈಂಡ್ರ್ ಬಳಸಿದರೆ ತುಂಬ ಒಳ್ಳೆಯದು, ಬಟ್ ನಾನು ಗ್ರೈಂಡ್ರನ್ನೇ ಬಳಸಿ ಅಂತ ಪ್ರಮೋಟ್ ಮಾಡಲ್ಲ. ಯಾಕಂತ ಹೇಳಿದರೆ, ಕೈಯಿಂದ ಹಿಟ್ಟನ್ನು ಕಲಸಿದ್ರೆ ನಮ್ಮ ಕೈಗೂ ಕೂಡ ಆಕ್ಯೂ ಪ್ರೆಷರ್ ಆಗುತ್ತೆ, ಅದು ಆರೋಗ್ಯಕ್ಕೂ ಒಳ್ಳೆಯದು. ಬಟ್ ತುಂಬ ಜನ ಎಲ್ಲ ಬಂದಾಗ ನಿಮಗೆ ಕೈಯಲ್ಲಿ ಕಲಸೋದು ಎಲ್ಲ ಕಷ್ಟ ಆದಾಗ ಈ ಪ್ರೊಸೀಜರ್ ಮಾಡಿದರೆ ತುಂಬ ಒಳ್ಳೆಯದು. ಈಗ ನೋಡಿ, ನಾನು ಟೋಟಲಾಗಿ 1/4 ಲೋಟ ನೀರು ಹಾಕಿದ್ದೀನಿ. ಈಗ ಆಲ್ರೆಡಿ 2 ಮಿನಿಟ್ಸ್ ಆಗಿದೆ, ನೀವು ನೋಡ್ತಾ ಇರ್ಬೋದು ನಮ್ಮ ಚಪಾತಿ ಹಿಟ್ಟು ಕೂಡ ಈಗ ಚೆನ್ನಾಗಿ ಗ್ರೈಂಡರಲ್ಲಿ ಗಟ್ಟಿ ಆಗ್ತಾ ಇದೆ. ಎಸ್ ಫ್ರೆಂಡ್ಸ್, ಈಗ ಟೋಟಲಾಗಿ 3 ಮಿನಿಟ್ಸ್ ಆಯಿತು. ನೋಡಿ, ಈ ಥರ ಆಗ್ತಾ ಇದೆ ಅಂದರೆ ಆಲ್ಮೋಸ್ಟ್ ನಮ್ಮ ಹಿಟ್ಟು ಕಲಸಿ ಆಗಿದೆ ಅಂತ. ಈಗ ನಾನು ಒಂದ್ಸಲ ಗ್ರೈಂಡರ್ನ ಆಫ್ ಮಾಡ್ಕೊಂಬಿಟ್ಟು ಸೈಡಲ್ಲೆಲ್ಲ ಏನಾದರೂ ಸ್ಟಿಕ್ ಆಗಿದ್ರೆ ಗ್ರೈಂಡರಿಗೆ ಹಿಟ್ಟು ಅದನ್ನೆಲ್ಲ ತೆಗಿತಾ ಇದ್ದೀನಿ. ನಿಮಗೆ ಚಪಾತಿ ಹಿಟ್ಟು ಇನ್ನೂ ಸಾಫ್ಟ್ ಆಗಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕಿದರೆ ಆಯಿತು. ಈಗ ಮತ್ತೆ ಆನ್ ಮಾಡಿದೆ. ನೋಡಿ, ಒಂದ್ಸಲ ಅದು ತಿರುಗಿ ಈ ಥರ ಹೋಗಿ ಕೂತ್ಕೊಂಡ್ಬಿಡ್ತು ಒಂದು ಮುದ್ದೆ ಆಗಿ. ಇದರರ್ಥ ನಮ್ಮ ಚಪಾತಿ ಹಿಟ್ಟು ರೆಡಿಯಾಗಿದೆ ಅಂತ. ಈಗ ನಾವು ಗ್ರೈಂಡರ್ನ ಆಫ್ ಮಾಡೋಣ. ನೋಡಿ, ಒಂದು ಮುದ್ದೆಯಾಗಿ ರೆಡಿಯಾಗಿ ಕೂತ್ಕೊಂಡ್ಬಿಟ್ಟಿದೆ. ಇದನ್ನು ತೆಗೆದೆ, ಹಾಗೆ ಗ್ರೈಂಡ್ರು ಕೂಡ ನೋಡಿ, ತೊಳೆಯೋಕ್ಕೂ ಏನು ಭಾರಿ ಕೆಲಸ ಇಲ್ಲ, ಕ್ಲೀನ್ ಆಗಿಬಿಟ್ಟಿದೆ ಗ್ರೈಂಡರ್. ಈಗ ಒಂದ್ಸಲ ಕೈಯಲ್ಲಿ ಈ ಥರ ನಾನು ನಾತ್ಕೋತಾ ಇದ್ದೀನಿ. ನೋಡಿ, ಇಷ್ಟು ಸಾಫ್ಟ್ ಆಗಿದೆ. ಆಗಲೇ ಹೇಳಿದಾಗ ಇನ್ನು ನಿಮಗೆ ಇನ್ನೂ ಸಾಫ್ಟ್ ಬೇಕಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕಿ, ಇನ್ನೂ ಗಟ್ಟಿ ಬೇಕು ಅಂದರೆ ಸ್ವಲ್ಪ ಕಮ್ಮಿ ನೀರು ಹಾಕಿ. ಸೊ ನೀವು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕಿ. ನಾನಿಲ್ಲಿ 2 ಲೋಟಕ್ಕೆ 1/4 ಲೋಟ ನೀರು ಹಾಕಿದ್ದೀನಿ. ಈಗ ಇದಕ್ಕೆ 1 ಚಮಚ ಆಗುವಷ್ಟು ಎಣ್ಣೆ ಹಾಕ್ತೀನಿ. ಒಂದ್ಸಲ ಇದನ್ನು ಈ ಥರ ಕಲಸಿಬಿಟ್ಟು ಒಂದು 20 ಮಿನಿಟ್ಸ್ ಇದನ್ನು ರೆಸ್ಟ್ ಮಾಡೋಕ್ಕೆ ಇಡಬೇಕು, ಹಾಗೆ ಇಡಬೇಕು. ಈ ಎಣ್ಣೆ ಯಾಕೆ ಹಾಕೋದು ಅಂದರೆ, ನಮ್ಮ ಹಿಟ್ಟು ಗಾಳಿ ತಾಗಿ ಗಟ್ಟಿ ಆಗಬಾರ್ದು, ಸಾಫ್ಟಾಗೇ ಇರಬೇಕು, ಮೃದುವಾಗೇ ಇರಬೇಕು. ಅದಕ್ಕೋಸ್ಕರ ಈ ಥರ ಒಂದ್ಸಲ ಎಣ್ಣೆ ಸವರಿ ಒಂದು ಪ್ಲೇಟನ್ನು ಮುಚ್ಚಿ 20 ನಿಮಿಷ ಇಟ್ಬಿಡ್ತೀನಿ.
ಎಸ್ ಫ್ರೆಂಡ್ಸ್, ಈಗ 20 ನಿಮಿಷ ಆಯಿತು, ಚಪಾತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ.